ಹೈ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಗಾಯಿ ಜೇತು ಸೊ ಇವತ್ತು ನಮ್ಮ ಹಸ್ಬೆಂಡ್ ಬರ್ಡೇ ನಾನಿವತ್ತು ಬಾಣಂತನ ಅಂತ ಅಮ್ಮ ಮನೇಲಿರೋದ್ರಿಂದ ಅಮ್ಮ ಮನೆಗೆ ಬರೋಕ್ಕೆ ಹೇಳಿದ್ವಿ ಅಲ್ಲಿಗೆ ಬಂದಿದ್ದರು ಅವರು ಸೊ ಕೇಕ್ ಎಲ್ಲ ತೊಗೊಂಡು ಬಂದು ಕಟ್ ಮಾಡಿ ಸರ್ಪ್ರೈಸ್ ಮಾಡಿದ್ವಿ ಸೊ ಅವರು ಖುಷಿಯಾದರು ಬೆಳಗ್ಗೆ ಕೇಕ್ ಕಟ್ ಮಾಡಿಸಿದ್ವಿ ಬಿಕಾಸ್ ಅವರು ಕೆಲಸಕ್ಕೆ ಹೋಗ್ಬೇಕಾಗಿತ್ತು ಕೆಲಸ ಲೀವಿಲ್ಲ ಅಂತ ಹೇಳಿದರು ಸೊ ಹಾಗಾಗಿ ಬೆಳಗ್ಗೆ ಕಟ್ ಮಾಡಿಸಿದ್ವಿ ನಮ್ಮ ಪಾಪ ಯಾರು ಬರ್ಡೇ ಇದ್ದರು ಸೊ ಅವರೇ ಫಸ್ಟ್ ಕೇಕ್ ಕಟ್ ಮಾಡೋದು ಹಾಗಾಗಿ ಅವರು ಜೊತೆಯಲ್ಲೇ ನಿಂತ್ಕೊಂಡಿದ್ದಾರೆ ಈ ಸಲ ಪರವಾಗಿಲ್ಲ ಅವ್ರು ಕೇಕ್ ತಿನ್ನೋ ಬದಲು ಅವ್ರ ಅಪ್ಪಂಗೆ ತಿನ್ಸಿದ್ರು ಖುಷಿ ಆಯಿತು ಸೊ ಹಾಗಾಗಿ ಫ್ಯಾಮಿಲಿ ಜೊತೆ ಎಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಆ್ಯಂಡ್ ನಮ್ಮ ಪಾಪು ಬಂದಮೇಲೆ ಫಸ್ಟ್ ಟೈಮ್ ಇದು ಅವ್ರ ಬರ್ಡೇ ಬರ್ತಾ ಇರೋದು ಸೊ ಹಾಗಾಗಿ ಫುಲ್ ಡಬಲ್ ಖುಷಿ ಅಂತಲೇ ಹೇಳ್ಬೋದು ಕೇಕು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಫ್ಯಾಮಿಲಿ ಜೊತೆ ಎಲ್ಲ ಸೆಲೆಬ್ರೇಟ್ ಮಾಡಿದ್ದು ಆ್ಯಂಡ್ ಅವ್ರು ಬಂದಿದ್ದು ತುಂಬ ಖುಷಿಯಾಯಿತು ಬಿಕಾಸ್ ನಾನು ಅಂದ್ಕೊಂಡಿದ್ದಿಲ್ಲ ಅವ್ರು ಬರ್ತಾರೆ ಅಂತ ಕೆಲಸ ಇರೋದ್ರಿಂದ ಬರ್ತಾರೋ ಇಲ್ವೋ ಅಂತ ಅಂದ್ಕೊಂಡಿದ್ವಿ ಬಟ್ ಬಂದರೂ ಖುಷಿ ಆಯಿತು ಸೊ ಚೆನ್ನಾಗೆಲ್ಲ ಸೆಲೆಬ್ರೇಟ್ ಮಾಡಿಬಿಟ್ಟು ಎಲ್ಲ ಮಾಡಿದ್ವಿ ಆ್ಯಂಡ್ ನಾನು ಗಿಫ್ಟ್ ಎಲ್ಲ ತಗೊಂಡು ಬಂದಿದ್ದೆ ಏನು ಗಿಫ್ಟ್ ತೊಗೊಟ್ಟೆ ಅಂತ ನೋಡಿ ನೀವು

ಅವರಿಗೆ ನಾನು ಯಾವಾಗಲೂ ಗಿಫ್ಟ್ ಅಂತ ಕೊಡೋದು ಡ್ರೆಸ್ಗಳೇ ಬಟ್ ಆ್ಯಂಡ್ ಇದನ್ನು ಕೊಟ್ಟಿದ್ದೆ ಅವರು ಅವ್ರ ಹತ್ರ ಇತ್ತು ಬಟ್ ಅದು ಹಾಳಾಗಿತ್ತು ಸೊ ಹಾಗಾಗಿ ಇಯರ್ಫೋನ್ ಕೂಡ ಕೊಟ್ಟೆ ಅವರು ಖುಷಿ ಆದರು ಆ್ಯಂಡ್ ಇವಾಗ ಅವರು ಓಡ್ತಾ ಇದ್ದಾರೆ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಸೊ ಹಾಗಾಗಿ ಓಡ್ತಾ ಇದ್ದಾರೆ ಅಷ್ಟೊತ್ತಿಗೆ ನಾವೂ ಎದ್ದು ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡಿ ಪಾಪಗೂ ಸ್ನಾನ ಮಾಡಿಸಿ ಅವ್ರಿಗೂ ಎಲ್ಲ ಹಾಕಿ ಇವಾಗ ನಾನು ಎಲ್ಲ ಹಾಕ್ಕೊತಾ ಇದ್ದೀನಿ ಆ್ಯಂಡ್ ಸಾಂಬ್ರಾಣಿ ಎಲ್ಲ ಹಾಕಿದ್ಮೇಲೆ ಆ ಸಾಂಬ್ರಾಣಿನ ತೊಗೊಂಡೋಗಿ ರೂಮಲ್ಲಿ ಇಕ್ತೀವಿ ನಾವು ಹೊಗೆ ಎಲ್ಲ ರೂಮ್ಗೆ ಅಟ್ಕೊಳ್ಳಿ ಸ್ವಲ್ಪ ಅಂತ ಆ್ಯಂಡ್ ಇವಾಗ ರೆಡಿ ಆಗ್ತಾ ಇದ್ದೀನಿ ಆ್ಯಂಡ್ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೆ ಬಿಕಾಸ್ ನಾವು ಇನ್ನೇನು ಊರಿಗೆ ಓಡಬೇಕು ಏನೊಂದು ಟೂ ಡೇಸಲ್ಲಿ ಸೊ ಹಾಗಾಗಿ ಎಲ್ಲ ಎತ್ತಿ ಏನೇನು ಬೇಕು ಮುಂಚೆನೇ ಎಲ್ಲ ಎತ್ತಿಟ್ಕೊತಾ ಇದ್ದೆ ನಾನು ಬೇಜಾರಾಗ್ತಾಯಿತ್ತು ಬಟ್ ಏನೂ ಮಾಡೋಕ್ಕಾಗಲ್ಲ ಹೋಗಲೇಬೇಕಲ್ಲ ಸೊ ಹಾಗಾಗಿ ಎಲ್ಲ ಎತ್ತಿಟ್ಕೊತ ಇದ್ದೆ ಆ್ಯಂಡ್ ಪಾಪಗಚ್ಚಕ್ಕೆ ಊರಿಂದೆಲ್ಲ ಎಣ್ಣೆ ಎಲ್ಲ ತಂದುಕೊಟ್ಟಿದ್ರು ಅಜ್ಜಿ ದೊಡಮ್ಮ ಎಲ್ಲ ಸೊ ಹಾಗಾಗಿ ಅದನ್ನು ಕೂಡ ಅಮ್ಮ ಕೊಟ್ಟರು ಇವಾಗೆಲ್ಲ ಎತ್ತು ಬ್ಯಾಗಲ್ಲಿ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಮುಂಚೆನೆ ಮತ್ತು ಹೋಗೋ ಟೈಮಲ್ಲಿ ಅದಿಲ್ಲ ಇದಿಲ್ಲ ಅಂದರೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ಮುಂಚೆನೇ ಎಲ್ಲ ಎತ್ತಿಟ್ಕೊತಾ ಇದ್ದೀನಿ ಆ್ಯಂಡ್ ಇನ್ನೂ ನನ್ನ ಟಮ್ಮಿ ಕರ್ಗೆ ಇಲ್ಲ ಸೊ ಅದನ್ನು ನೋಡೋಣ ಕರ್ಗೆಸಕ್ಕೆ ಟ್ರೈ ಮಾಡ್ತೀನಿ ಸದ್ಯಕ್ಕೆ ಅದ್ರ ಬಗ್ಗೆ ಯೋಚನೆ ಇಲ್ಲ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿದೆಲ್ಲ ಆಯಿತು ತಲೆ ಒಣಗಿಸ್ತಾ ಇದ್ದೀನಿ ಹೊಗೆ ಕೊಟ್ಟಿದ್ದೆ ಸಾಂಬ್ರಾಣಿ ಹೊಗೆ ಸೊ ಪರವಾಗಿಲ್ಲ ಸ್ವಲ್ಪ ಇನ್ನೂ ಒಣಗಬೇಕು ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ಪ್ಯಾಕಿಂಗ್ ಎಲ್ಲ ಶುರುವಾಗಿದೆ ಯಾಕಂದರೆ ನಾಳೆ ವಾಪಸ್ ನಾನು ನನ್ನ ಮನೆಗೆ ಹೋಗ್ತಾ ಇದ್ದೀನಿ ಬೇಜಾರಾಗ್ತಾ ಇದೆ ಬಟ್ ಏನೂ ಮಾಡೋಕ್ಕಾಗಲ್ಲ ನಮ್ಮ ಪರಿಸ್ಥಿತಿ ಹಂಗಿದೆ ಹೋಗಲೇಬೇಕು ಸೊ ಹಾಗಾಗಿ ಎಲ್ಲರ ಇವತ್ತೇ ಏನೇನು ಬೇಕು ಅಂದರೆ ಏನೇನು ತೊಗೊಂಡು ಬಂದಿದ್ದೆ ಆ್ಯಂಡ್ ಪಾಪುಗೆ ಎಕ್ಸ್ಟ್ರಾ ಐಟಮ್ಸ್ಗಳೆಲ್ಲ ಬೇಕಲ್ಲ ಅದು ಅಮ್ಮ ಹತ್ರ ಇಲ್ಲಿಂದ ತೊಗೊಂಡು ಹೋಗ್ತಾ ಇದ್ದೀನಿ ಅಂದರೆ ಕೊಕೊನಟ್ ಆಯಿಲು ಮತ್ತು ಸಾಂಬ್ರಾಣಿ ಪುಡಿ ಎಲ್ಲ ನಮ್ಮ ದೊಡ್ಡಮ್ಮ ಊರಿಂದ ಕೊಟ್ಟು ಕಳಿಸಿದ್ರು ಸೊ ಅದನ್ನೆಲ್ಲ ಎಲ್ಲ ಎತ್ತಿ ಇವಾಗಲೇ ಮುಂಚೆನೇ ಎತ್ತಿ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಬಿಕಾಸ್ ನಾಳೆ ಮರ್ತೋದ್ರೆ ಮತ್ತೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ಎಲ್ಲ ಇವಾಗಲೇ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಹಸ್ಬೆಂಡ್ ಬರ್ಡೇ ಕೂಡ ಇತ್ತು ಬೆಳಗ್ಗೆ ಬಂದಿದ್ರು ಅವರು ಸೆಲೆಬ್ರೇಟ್ ಮಾಡಿದ್ವಿ ಆ್ಯಂಡ್ ಅವರು ಮತ್ತೆ ಕೆಲ್ಸಕ್ಕೆ ಇತ್ತು ರಜಾ ಇದ್ದಿದ್ದಿಲ್ಲ ಸೊ ಹಾಗಾಗಿ ಅವರು ವಾಪಸ್ ಕೆಲ್ಸಕ್ಕೆ ಹೋದರು ಆ್ಯಂಡ್ ಇವಾಗೆಲ್ಲ ಪ್ಯಾಕಿಂಗ್ ಎಲ್ಲ ಮಾಡ್ತಾ ಇದೀವಿ ಸಿ ಸೆಕ್ಷನ್ ಆಗಿರೋದ್ರಿಂದ ಅಮ್ಮ ನುಗ್ಗೆ ಸೊಪ್ಪು ಪಲ್ಯ ಮಾಡಿದ್ರು ಬೇಗ ಗಾಯ ಒಣಗತ್ತೆ ಅಂತ ಸೊ ಇವಾಗ ಊಟ ಆಯಿತು ಫ್ಲಿಪ್ಕಾರ್ಟಲ್ಲಿ ನಮ್ಮ ಪಾಪಗೋಸ್ಕರ ಸ್ವೆಟರ್ಸ್ ಆಲ್ ಆರ್ಡ್ರ್ ಮಾಡಿದ್ದೆ ಅಂದರೆ ಉಲ್ಲಂದು ಸೊ ಹೇಗೆ ಬಂದಿದೆ ಅಂತ ನೋಡೋಣ ಇದು ತ್ರೀ ಪೇರ್ಸು ಅಂದರೆ ತ್ರೀ ಸೆಟ್ ಆರ್ಡ್ರು ಮಾಡಿದ್ದೆ ಈ ಥರ ಮೂರು ಕಲರ್ ಬಂದಿದೆ ಒಂದು ಗ್ರೀನು ಪಿಂಕು ಮತ್ತು ಬ್ಲೂ ನಮ್ಮ ಪಾಪು ಆಲ್ರೆಡಿ ದೊಡ್ಡೊಂದು ನನಗಿಲ್ವಾ ಬರೀ ಬೇಬಿ ಮಾತ್ರ ನಾನು ಹೇಳ್ತಾ ಇದ್ದೇನೆ ಸೊ ಉಲ್ಲೊಂದು ಇದು ಚೆನ್ನಾಗಿರತ್ತೆ ಅಂತ ಅಂದ್ಕೊಂಡು ನಾನು ಜಸ್ಟ್ ತ್ರೀ ಫಾರ್ಟಿ ಸಿಕ್ಸ್ ರುಪೀಸ್ ಪೇ ಮಾಡಿದ್ದೆ ಇದಕ್ಕೆ ಕ್ಯೂಟ್ ಆಗಿದೆ ಫಸ್ಟ್ ಟೈಮ್ ಈ ತರ ತಗೊಂತ ಇರೋದು ನಾನು ಅಂಡ್ ಇದು ಫುಲ್ ಸೆಟ್ ಸ್ವೆಟರು ಮತ್ತೆ ಪ್ಯಾಂಟ್ ಇದು ಎಕ್ಸ್ಪ್ಯಾಂಡಬಲ್ ಆಗುತ್ತೆ ಸೊ ಹಾಗಾಗಿ ಇದು ಚಿಕ್ಕದಾಗ ಕಾಣಿಸ್ತಾ ಇದೆ ಅಂಡ್ ಇಲ್ಲಿ ಕ್ಯೂಟ್ ಕ್ಯೂಟ್ ಸಾಕ್ಸ್ ಇದೆ ಮತ್ತೆ ಟೋಪಿ ಮತ್ತೆ ಸೊ ಇದೇ ಥರ ಮೂರು ಕಲರ್ ತಗೊಂಡಿದ್ದೀನಿ ಚೆನ್ನಾಗಿದೆ ಹ್ಞೂ ಸರಿ ಆಯಿತು ಅದು ಅದು ಸೊ ಎಲ್ಲ ಅದೇ ಥರದ್ದೇ ಸೇಮ್ ಇವಾಗ ಹೇಗಿದ್ರು ಮಳೆಗಾಲ ಸ್ಟಾರ್ಟ್ ಆಗುತ್ತಲ್ಲ ಹಾಗಾಗಿ ತಗೊಂಡಿದ್ದೆ ಆ್ಯಂಡ್ ಬಟನ್ಸ್ ಇದೆ ಇದರಲ್ಲಿ ಸೇಮ್ ಎಲ್ಲ ಅದೇ ಥರದ್ದೆ ಇದರಲ್ಲೂ ಕ್ಯೂಟ್ ಕ್ಯೂಟ್ ಸಾಕ್ಸ್ ಇದೆ

ಅದ ಹ್ಞೂ ಇರಲಿ ಇಲ್ಲಿ ತೋರ್ಸೋಣ ಆಮೇಲೆ ತ್ರೀ ಟು ಸಿಕ್ಸ್ ಎಲ್ಲ ಇದೆ ಚೆಕ್ ಮಾಡಿ ನೋಡಿ ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಆ್ಯಂಡ್ ಸಾಫ್ಟಾಗಿದೆ ಮಳೆಗಾಲಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ನಾನು ಇವಾಗ ಇನ್ನೇನು ರೈನ್ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ನಮ್ಮ ನಮ್ಮ ಮನೆಗೆ ಹೋದರೆ ನಮ್ಮ ಮನೆ ಹತ್ರ ಸಿಕ್ಕಾಪಟ್ಟೆ ಚಳಿ ಇರುತ್ತೆ ಸೊ ಹಾಗಾಗಿ ತೊಗೊಂಡಿದ್ದೀನಿ ಕ್ಯೂಟಾಗಿದೆ ಚೆನ್ನಾಗಿದೆ ನೀವು ಒಂದ್ಸಲಿ ಚೆಕ್ ಮಾಡಿ ನೋಡಿ ಆ್ಯಂಡ್ ಸಂಜೆ ಮೇಲೆ ರಾಯಲ್ ಮಾರ್ಟಿಗೆ ಹೋಗಿದ್ವಿ ಬಿಕಾಸ್ ಇಲ್ಲೇ ಬ್ಯಾಕ್ ಟು ಸ್ಕೂಲ್ ಆಫರ್ ನಡೀತಾ ಇದೆ ಆ್ಯಂಡ್ ನಮ್ಮ ಪಾಪು ನಾ ಸ್ಕೂಲಿಗೆ ಸೇರಿಸಿರೋದ್ರಿಂದ ಸ್ವಲ್ಪ ಥಿಂಗ್ಸ್ ಎಲ್ಲ ಬೇಕಾಗಿತ್ತು ಹೋಗಿ ಚೆಕ್ ಮಾಡೋಣ ಅಂತ ಹೋಗಿದ್ದೆ ಆ್ಯಂಡ್ ನಮ್ಮ ಮನೆಗೆ ಹೋದ್ರೆ ಅಲ್ಲಿ ತುಂಬ ದೂರ ಎಲ್ಲದಕ್ಕೂ ದೇವನಹಳ್ಳಿಗೆ ಹೋಗಬೇಕು ಆ್ಯಂಡ್ ಎಳೆ ಪಾಪುನ ಇತ್ಕೊಂಡು ನನಗೆ ಹೋಗೋಕ್ಕಾಗಲ್ಲ ಸೊ ಹಾಗಾಗಿ ಇಲ್ಲಿ ಹೋಗಿ ಚೆಕ್ ಮಾಡೋಣ ಅಂತ ಹೇಳಿ ಚೆಕ್ ಮಾಡಿದೆ ಟಿಫನ್ ಬಾಕ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಬಟ್ ಏನಂದರೆ ತುಂಬ ದೊಡ್ಡ ದೊಡ್ಡದು ಆ್ಯಂಡ್ ಕಾಸ್ಟ್ಲಿ ಕೂಡ ಅಂತ ಅನ್ನಿಸ್ತು ತೌಸನ್ನು ತೌಸಂಡ್ ಫೈವ್ ಹಂಡ್ರೆಡು ಆ ಥರ ಇತ್ತು ಆ್ಯಂಡ್ ಬ್ಯಾಗೆಲ್ಲ ಅಷ್ಟೇ ತುಂಬ ದೊಡ್ಡ ದೊಡ್ಡದು ಆ್ಯಂಡ್ ಸಿಪ್ಪರ್ ಬಾಟಲ್ ಬೇಕಾಗಿತ್ತು ನಾನು ಆಲ್ಮೋಸ್ಟ್ ಎಲ್ಲ ಸ್ಟೀಲ್ದೇ ಹುಡುಕ್ತಾ ಇದ್ದೆ ಸೊ ಹಾಗಾಗಿ ಅಲ್ಲಿ ಹೋಗಿ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋಕ್ಕೆ ಹೋಗಿದ್ದೆ ಇಲ್ಲೂ ಕೂಡ ಅಷ್ಟೇ ಎಲ್ಲ ತುಂಬ ಕಾಸ್ಟ್ಲಿ ಮಮ್ಮಿ ಅದೆಲ್ಲ ಬೇಡ ಮಮ್ಮಿ ನಿನಗೆ ಅದು ಬಾಲ್ಸ್ ಅದೇನಕ್ಕೆ ನಿಮಗೆ ಥರ್ಮಲ್ ಬಾಲ್ಸ್ ಥರ್ಮಕೋಲ್ ಬಾಲ್ಸ್ ಬ್ಯಾಗ್ ಮಾತ್ರ ಎರಡು ಮೂರು ಬಾಟಲ್ ಸೆಲೆಕ್ಟ್ ಮಾಡಿದ್ವಿ ಬಟ್ ಅದು ತುಂಬ ವೆಯ್ಟ್ ಇತ್ತು ಅವನು ಅವ್ನ ಏಜಿಗೆ ಅದೆಲ್ಲ ಎತ್ಕೊಂಡು ಹೋಗೋದು ಕಷ್ಟ ಅಂತ ಹೇಳಿಬಿಟ್ಟು ಸುಮ್ಮನೆ ಆದ್ವಿ ಬೇರೆ ಕಡೆ ಎಲ್ಲಾದರೂ ನೋಡೋಣ ಅಂತ ಸೊ ಹೀಗಿತ್ತು ನಮ್ಮ ಡೇ ಆ್ಯಂಡ್ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಗೊತ್ತಲ್ಲ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್